ರಾಜಕಾರಣ ಸಂಡೂರಲ್ಲಿ ರಾಜಕೀಯ ಶುರುವಾಗಿ ಕುಮಾರಸ್ವಾಮಿ ಅವರು ಸರ್ಕಾರ ಬರಲಿಕ್ಕೆ ಕಾರಣ ಆಗಿ ಮಂತ್ರಿ ಆಗಿದ್ರಿ. ಎಲ್ರಿಗೂ ಆಶ್ಚರ್ಯ, ಏನಪ್ಪ ಇದು ಸಂತೋಷ್ ಲಾಡ್ ಅಂದರೆ ಒಂದು ರೀತಿಯ ಸಂಭ್ರಮ ಶಕ್ತಿ ಇವೆಲ್ಲವೂ ಕೂಡ ಆಗಿತ್ತು. ಕಲಘಟಗ ಬಂದ್ರಿ, ಅಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿರಲಿಲ್ಲ, ಕಾಂಗ್ರೆಸ್ ಗೆಲುವನ್ನು ಬಾವುಟ ಆರಿಸಿದ್ರಿ ಅಲ್ಲಿ. ಬಟ್ ಕಳೆ ಚುನಾವಣೆ ಸೋತ್ರಿ ಅನ್ನೋದೇ ಇನ್ನೂ ಕೂಡ ಕೆಲವರು ಇನ್ನೂ ಶಾಕಿಂದ ಆಚೆ ಬಂದಿಲ್ಲ. 5 ವರ್ಷ ಮುಗಿದೋಗ್ಬಿಡ್ತು. ಏನು ಸಮಾಚಾರ, ಹೇಗಿದೆ ವಾತಾವರಣ? ಇಲ್ಲ, ಈಗ ಸದ್ಯಕ್ಕಂತೂ ವಾತಾವರಣ ತುಂಬ ಚೆನ್ನಾಗಿದೆ. ಹ್ಞೂ, ಸೋಲಕ್ಕೆ ಹೇಳಿದ್ನಲ್ಲ, ತಾವು ಮೊನ್ನೆ ಭಾಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಗಂಡ ಎಷ್ಟೇ ದೊಡ್ಡ ಕೋಟ್ಯಾಧಿಪತಿ ಆಗಿದ್ರು ಕೂಡ ಅಲ್ಲಿ ಬಂದು ಕಾನ್ಫಿಡೆನ್ಸ್ ಅಲ್ಲಿ ಇರಬೇಕು ಅನ್ನೋದು ಒಂದು ಭಾಳ ಕಿವಿ ಮಾತು ನನಗೆ ಹೇಳಿದ್ರಿ. ಐ ಹ್ಯಾವ್ ಕನ್ಸಿಡರ್ ದಟ್ ಆಸ್ ಅ ಫ್ರೆಂಡ್, ಯು ನೋ ಇಟ್ಸ್ ವೆರಿ ನೈಸ್ ಸಜೆಷನ್ ಯು ಹ್ಯಾವ್ ಗಿವನ್ ಮೀ. ನಾನು ಸೋಲಕ್ಕೆ ಕಾರಣ ಅದೇ ಮೇಜರ್ಲಿ, ಬಿಕಾಸ್ ನಾನು ಕಾನ್ಫಿಡೆನ್ಸಿಗೆ ಜಾಸ್ತಿ ಹೋಗಲಿಲ್ಲ, ಕೆಲಸ ಮಾಡಿದ್ರು ಕೂಡ ಕಾನ್ಫಿಡೆನ್ಸಿಗೆ ಜಾಸ್ತಿ ಹೋಗಿರಲಿಲ್ಲ. ಸೊ ನಾನು ಸೋಲಕ್ಕೆ ನಾನೇ ಕಾರಣ, ದಟ್ ಐ ಹ್ಯಾವ್ ರೆಕ್ಟಿಫೈಡ್ ಇಟ್. ಈಗ ಬಹಳ ಈಗಾಗಲೇ ಚುನಾವಣೆ ಸೋತ ನಂತರ ಸಂತೋಷ್ ಲಾಡ್ ಅವರು ಕ್ಷೇತ್ರ ಜೊತೆ ಅದೇ ರೀತಿಯ ಅವಿನಾಭಾವ ಸಂಬಂಧ, ಬಹಳಷ್ಟು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀರಿ. ಯಾವ ರೀತಿ ಅಂತಂದ್ರೆ ಪ್ರತಿಯೊಬ್ಬ ಮತದಾರನ ಕೆಲವರು ಏನ್ ಮಾಡ್ತಾರೆ, ರಾಜಕಾರಣಿಗಳು ನಮ್ಮ ಕಾರ್ಯಕರ್ತರು ಉಳಿಸ್ಕೊಂಡ್ರೆ ಸಾಕು ಅಂತೀರಿ, ಆದ್ರೆ ನೀವು ಮಾತ್ರ ಪ್ರತಿಯೊಬ್ಬ ಮತದಾರನು ರೀಚ್ ಆಗೋ ಲೆಕ್ಕಾಚಾರದಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ. ಹೇಗಿದೆ ಈ ಸಾರಿ ತಮ್ಮ ಯಾವ ಅಂತರದಲ್ಲಿ ಗೆಲ್ಲಬೇಕು, ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಇಟ್ಕೊಂಡಿದ್ದೀರಿ? ಅಲ್ಲ, ಅಂತರಕ್ಕಿಂತ ಜಾಸ್ತಿ ಗೆಲ್ಲಬೇಕು, ಒಂದು ಓಟ್ನಾಗಲಿ ಗೆಲ್ಲೋ ಗೆಲುವನೇ. ಬಟ್ ನೀವು ಹೇಳ್ದಂಗೆ ಪ್ರತಿಯೊಬ್ಬರು ವೋಟರ್ಗೆ, ಪ್ರತಿಯೊಬ್ಬ ಕಾನ್ಫಿಡೆನ್ಸ್ ಇರತಕ್ಕಂಥ ಎಲ್ಲ ಜನಕ್ಕೆ ರೀಚ್ ಆಗ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ವಿ, ಈ ಕೂಡ ರೀಚ್ ಮಾಡ್ತಾನೆ ಇದ್ವಿ. ಇನ್ನೋ ಹೌ ಮಚ್ ಅವರ್ ರಾಜಕಾರಣದಲ್ಲಿ ಎಷ್ಟು ರೀಚ್ ಆದರೂ ಕೂಡ ಕಮ್ಮಿ. ಕಳೆದ 2 ವರ್ಷದಿಂದ ತುಂಬ ಲಾಟ್ ಆಫ್ ಮಲ್ಟಿಪಲ್ ಆ್ಯಕ್ಟಿವಿಟೀಸ್ ಮಾಡಿದ್ದೀವಿ, ನಮ್ಮ ಫೌಂಡೇಶನ್ ವತಿಯಿಂದ ಆ್ಯಕ್ಟಿವಿಟೀಸ್ ಮಾಡಿದ್ದೀವಿ, ಪಕ್ಷದ ಕಾರ್ಯಕ್ರಮಗಳು ಮಾಡಿದ್ದೀವಿ. ರಾಹುಲ್ ಗಾಂಧಿ ಅವ್ರು ಬಂದಾಗ ಭಾರತ್ ಜೋಡೋ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ನಮ್ಮ ಡಿಜಿಟಲ್ ಮೆಂಬರ್ಶಿಪ್ ಆಗಿರ್ಬೋದು, ಅಥವಾ ನಮ್ಮ ಬೂತ್ ವೈಸ್ ಕಮಿಟಿ ಆರ್ಗನೈಸ್ ಮಾಡೋದಾಗಿರ್ಬೋದು, ಪಕ್ಷದ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ನಮ್ಮ ವೈಯಕ್ತಿಕವಾದಂಥ ಕಾರ್ಯಕ್ರಮಗಳನ್ನ ಜನಕ್ಕೆ ರೀಚ್ ಮಾಡಲಿಕ್ಕೆ ಐ ಥಿಂಕ್ ವಿ ಡನ್ ಅ ಫೇರ್ ಗುಡ್ ಜಾಬ್ ಅನ್ಸತ್ತೆ.